ನಮಸ್ತೆ, ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದ ಒಳಗಿರುವ ತಾಲೂಕು ವಕೀಲರ ಸಂಘದ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಹಾಗೂ ವಕೀಲರ ಸಂಘದ ಸಹಯೋಗದಲ್ಲಿ ನಡೆದ ವಿಶ್ವ ಭೂಮಿ ದಿನಾಚರಣೆ ಕಾರ್ಯಕ್ರಮವನ್ನು ನ್ಯಾಯಾಧೀಶರು ಆದಂತಹ ಹಾಜಿ ಹುಸೇನ್ ಸಾಬ್ ಯಾದವಾಡ ಅವರು ಸಸಿಗೆ ನೀರೆರೆದು ಉದ್ಘಾಟಿಸಿದರು. ಪ್ಯಾನೆಲ್ ವಕೀಲ ಎನ್ ಅಬ್ದುಲ್ ಸಾಬ್ ಅವರು ಮಾತನಾಡಿ, ಭೂಮಿ ಅಂದರೆ ಕೇವಲ ಮಣ್ಣು ಮಾತ್ರವಲ್ಲದೆ ನದಿ, ಪರ್ವತ, ಸಮುದ್ರ, ಅರಣ್ಯ, ಅನಿಲ ಹಾಗೂ ಖನಿಜ ಸಂಪತ್ತಿನಿಂದ ಕೂಡಿದೆ. ತನ್ನ ಸ್ವಾರ್ಥಕ್ಕಾಗಿ ಮಾನವನು ಸ್ವಯಂ ಕೃತ ಅಪರಾಧಕ್ಕೆ ಮುಂದಾಗಿದ್ದು ಮಿತಿ ಮೀರಿ ಪರಿಸರ ಮಾಲಿನ್ಯದಿಂದಾಗಿ ಇಂದು ನೀರಿಗಾಗಿ ಪರದಾಡುವಂತಾಗಿದೆ. ದಿನೇ ದಿನೇ ಹೆಚ್ಚಾಗ್ತಾ ಇರುವ ಜನಸಂಖ್ಯೆಯಿಂದಾಗಿ ಕೃಷಿ ಭೂಮಿಯು ಕೂಡ ಮಾಯವಾಗ್ತಾ ಇದೆ. ಮುಂದೊಂದು ದಿನ ಬರೀ ನೀರು ಮಾತ್ರವಲ್ಲ, ಆಹಾರಕ್ಕಾಗಿಯೂ ಕೂಡ ಪರದಾಡುವಂತಹ ಕಾಲ ಸನ್ನಿಹವಾಗಿದೆ. ಆದ್ದರಿಂದ ನಾವೆಲ್ಲ ನೈಸರ್ಗಿಕ ಮಾಲಿನ್ಯವನ್ನು ತಡೆಯೋದ್ರಿಂದ ಭೂಮಿ ಮೇಲಿನ ನೆಲ, ಜಲ, ವಾಯು ಮಾಲಿನ್ಯವನ್ನು ತಡೆಯಬೇಕಾಗಿರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು. ವಕೀಲರು ಆದ ವೆಂಕೂಪ ಅವರು ಮಾತನಾಡಿ, ಇಡೀ ಜೀವ ಸಂಕುಲದ ಒಳಿತಿಗಾಗಿ ಭೂಮಿಯ ಪರಿಶುದ್ಧತೆಯನ್ನು ಹೆಚ್ಚಿಸಬೇಕು ಅಂದರೆ ನಾವೆಲ್ಲ ಮರಗಿಡಿಯನ್ನು ನೆಡಬೇಕು. ಪ್ರಕೃತಿ ನಮಗೆ ದೇವರು ಕೊಟ್ಟ ವರದಾನವಾಗಿದೆ ಎಂದರು. ಎಲ್ಲ ಗೊಬ್ಬರ ಕಷಾಯದ ಗೊಬ್ಬರ ಹಾಕ್ತೀವಿ, ಎಣ್ಣೆ ಉಳ್ತೀವಿ, ಹತ್ತಿ ಭತ್ತಕ್ಕೆ, ರಾಗಿಗೆ, ಜೋಳ, ಸಜ್ಜೆ ಅಥವಾ ಮೆಣಸಿನಕಾಯಿ ಸುಮಾರು ಬಾಳೆನ ಕೂಡ ನಾವು ತಿಂತಾ ಇದೀವಿ. ಬಾಳೆನ ಕೂಡ ತಿಂದು ನಾವು ನೂರಾರು ವರ್ಷ ಬಾಳೋದು ನಲವತ್ತೂರು ವರ್ಷ ಬಂದು ನಿಂತಿದ್ದೀವಿ. ಕಾರಣ ಏನಂದ್ರೆ ಈಗ ಭೂಮಿ ಕೃಷಿ ಭೂಮಿ ವಿಸ್ತೀರ್ಣ ಕಡಿಮೆ ಆಗ್ತಿದೆ. ಪ್ರತಿ ವರ್ಷ ಕರ್ನಾಟಕದಲ್ಲಿ ಒಂದು ರಾಜ್ಯದ ಬಗ್ಗೆ ಹೇಳ್ತಿದ್ದೆ, ವರ್ಷಕ್ಕೆ 1000 ಎಕರೆ ಕಡಿಮೆ ಆಗ್ತಿದೆ ಕೃಷಿ ಭೂಮಿ. ಏನು ಕಡಿಮೆ ಆಗ್ತದೆ? ಕೈಗಾರಿಕಾ ಸ್ಥಾಪನೆ ನೋಡಿ, ಇದೆಲ್ಲ ಮೇಲ್ಮೂಲ ಸ್ಥಾಪನೆ. ಅದು ಸಿರುಗ ಒಂದು ಕಾಲದಲ್ಲಿ 1/2 ಕಿಲೋಮೀಟರ್ ವ್ಯಾಪ್ತಿ ಇತ್ತು. ನಾವು ಗಾಂಧಿ ಸರ್ಕಲ್ನಿಂದ ಸುತ್ತಮುತ್ತ ನೋಡಿದ್ರೆ 1/2 ಕಿಲೋಮೀಟರ್ ಇತ್ತು. ಇವತ್ತು 3 ಕಿಲೋಮೀಟರ್ ವ್ಯಾಪಿಸಿದೆ. ಅಂದರೆ 3 ಕಿಲೋಮೀಟರ್ ವ್ಯಾಪ್ತಿ ಇರುವಂಥ ಭೂಮಿ, ಕೃಷಿ ಭೂಮಿ, ಇವತ್ತು ನಾವು ಮನೆ ಕಟ್ತಿದ್ವಿ, ಲೇಔಟ್ ಮಾಡ್ತಾಯಿದ್ದೀವಿ, ಮತ್ತು ಕೈಗಾರಿಕೆ ಸ್ಥಾಪನೆ ಮಾಡ್ತಿದ್ದೀವಿ, ಕಾಲೇಜು ಸ್ಥಾಪನೆ, ಪೆಟ್ರೋಲ್ ಬ್ಯಾಂಕ್ ಸ್ಥಾಪನೆ, ರೈಲ್ವೆ ನಿಲ್ದಾಣಗಳು, ವಿಮಾನ ನಿಲ್ದಾಣಗಳು. ಹೀಗೆ ಇನ್ನೂ 100 ವರ್ಷ ಹೋಗ್ಬಿಟ್ರೆ ನಾವು ನಮ್ಗೆ ಎರಡೇ ಸಿಗೋದು, ಕುಡಿಲಿಕ್ಕೆ ಸಮುದ್ರ ನೀರು, ತಿನ್ನಲಿಕ್ಕೆ ಮಣ್ಣು ಸಿಗ್ತದೆ, ಆಹಾರ ಸಿಗಲ್ಲ. ನಾವು ಮಣ್ಣು ತಿನ್ನಬೇಕಾದ್ರೆ ಮುಂದಿನ ಯುಗದಲ್ಲಿ ಆಹಾರ ಸಿಗೋದು. ಯಾಕಂದರೆ ಎಲ್ಲ ಕೃಷಿ ಭೂಮಿಗೆ ನಾವು ಮನೆ ಕಟ್ಟೋದು, ಪಾರ್ಕ್ ಹೌಸ್ ಮಾಡೋದು, ಹೀಗಾದಾಗ ಕೃಷಿ ನೀರು ಕಡಿಮೆ ಆಗ್ತದೆ. ಈಗ ಹಳ್ಳಿಗಳಲ್ಲಿ ನೋಡ್ರಿ, ಸುಮಾರು ಸುತ್ತಮುತ್ತ ಫ್ಲ್ಯಾಟ್ ಆಗ್ಬಿಟ್ಟು 15-20 ಎಕರೆ ಒಂದೊಂದು ಹಳ್ಳಿಗೆ 5-6 ಎಕರೆ ಫ್ಲ್ಯಾಟ್ ಆಗ್ಬಿಟ್ಟು ಅವೆಲ್ಲ ಭೂಮಿ ಹತ್ತೀವಿ, ಜೋಳ ಸಜ್ಜೆ ಬೆಳೆದಿದ್ದೀವಿ, ನೋಡಿ ರಾಗಿ ಬೆಳೆದಿದ್ದೀವಿ. ಸೊ ಹೀಗಾದಾಗ ಭೂಮಿ ಅಷ್ಟೇ ಇರ್ತದೆ, ಜನಸಂಖ್ಯೆ ಹೆಚ್ಚಾಗ್ತದೆ ಮತ್ತು ನಮಗೆ ಕೊರತೆ ಕಾಣುತ್ತದೆ. ಸೊ ಭೂಮಿ ಬೆಂದರೆ ಕೇವಲ ಮಣ್ಣು ಅಲ್ಲ, ಹೊಳೆ, ನದಿಗಳು, ಸರೋವರಗಳು, ಗುಡ್ಡಗಳು, ಪರ್ವತಗಳು ಮತ್ತು ಈ ಒಂದು ಗಿಡ ಮರಗಳು, ಔಷಧ ಸಸ್ಯಗಳು, ಆಹಾರ ಧಾನ್ಯಗಳು ಮತ್ತು ಹಣ್ಣು ಹಂಪಲುಗಳು. ಈ ಭೂಮಿ ಮೇಲೆ ದೇವರು ಮನುಷ್ಯನ ಒಂದು ಜೀವನಕ್ಕೆ ವರವಾಗಿ ಕೊಟ್ಟಿದ್ದಾರೆ. ಸೊ ಇಡೀ ಜಗತ್ತು ಭೂಮಿ ಎಷ್ಟಿದೆ? ಒಂದು 44 ಮಿಲಿಯನ್ ಹೆಕ್ಟರ್ ಭೂಮಿ ಒಂದು ಕೃಷಿಗೆ ಲಭ್ಯತೆ ಇದೆ. ಮತ್ತು ಭಾರತ ದೇಶ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಈ ಒಂದು ಜನಸಂಖ್ಯೆಗೆ 19% ಇರಬೇಕು ಅರಣ್ಯ ಕ್ಷೇತ್ರ. ಇವತ್ತು ಅರಣ್ಯ ಹೆಚ್ಚಾಗಿದೆ, ಇವತ್ತು ಇಂಡಿಯಾದಲ್ಲಿ 11% ಆಗಿದೆ, 10% ಅರಣ್ಯ ಕಡಿಮೆ ಆಗಿದೆ, ಸುಮಾರು 110 ಕೋಟಿ ಜನಸಂಖ್ಯೆ ಹೆಚ್ಚಾಗಿದೆ. 30 ಕೋಟಿ ಇರುವಂಥ ಜನಸಂಖ್ಯೆ ಭಾರತ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಅಂದರೆ 110 ಕೋಟಿ ಜನಸಂಖ್ಯೆ ಒಳ್ಳಾಗಿದ್ದು ನಾವು. ಬಟ್ ಒಂದು ಉದಾಹರಣೆಗೆ, ಒಂದು ಅರ್ಗೋಲ್ ಇದೆ, ಹೊಳೆಯಲ್ಲಿ ಅರ್ಗೋಲ್ ಹೋಗ್ತಿರ್ತೀವಿ. ಅರ್ಗೋಲ್ ಕೆಪಾಸಿಟಿ ಎಷ್ಟಿರ್ತದೆ? ಒಂದು 20 ಜನ ಕೊಡ್ಬೋದು. ಅರ್ಗೋಲ್ ಕೆಪಾಸಿಟಿ 20 ಜನ, ಈ ದಂಡಿನ ಅದನ್ನೇ ಹೋಗ್ತೀವಿ. 20 ಜನ ಕೂಡಬಿದ್ರು 60 ಜನ ಕೂತ್ರೆ ಏನಾಗ್ತದೆ? ಅದು ನೀರಲ್ಲಿ ಮುಳುಗೋಗ್ತದೆ. ಅದೇ ಥರ ಆಗ್ತದೆ ಭಾರತ ದೇಶದಲ್ಲಿ ಭೂಮಿ ಒಳಗಾಗಿ ಭೂಕಂಪ ಆಗ್ತದೆ. ನಾವು ನೋಡ್ತೇವೆ ಭೂಗರ್ಭ ಶಾಸ್ತ್ರ ಇದು ವಿಶ್ವದಾದ್ಯಂತ 1970ರಲ್ಲಿ ಆಚರಣೆ ಮಾಡ್ತಾರೆ ಭೂಮಿ ದಿನಾಚರಣೆ ಅಂತ ಹೇಳಿ. ಇದು 193 ದೇಶಗಳಲ್ಲಿ ಕೂಡ ಆಚರಣೆ ಮಾಡ್ತಾ ಇರೋದು ಈಗ ಭೂಮಿ ದಿನಾಚರಣೆ. ಭೂಮಿ ದಿನಾಚರಣೆ ಅದರ ಉದ್ದೇಶ ಏನಪ್ಪಾ ಅಂದರೆ ಪರಿಸರ ಸಂರಕ್ಷಣೆ ಮಾಡೋದೇ ನಮ್ಮ ಉದ್ದೇಶ, ಭೂಮಿ ದಿನಾಚರಣೆ ಮಾಡತಕ್ಕಂಥ ಉದ್ದೇಶ. ಆ ಭೂಮಿ ದಿನಾಚರಣೆಯಲ್ಲಿ ನಾನಾ ರೀತಿಯ ವಿಧಗಳಿದ್ದಾವೆ. ಸಂರಕ್ಷಣೆಯಲ್ಲಿ ನಾವು ಭೂಮಿಯನ್ನು ಮಾಡಬೇಕು ಯಾಕೆ ಅಂತಂದ್ರೆ ಆಚರಣೆ ಮಾಡಿದ್ರು ಅಂದರೆ ದೇಶದಾದ್ಯಂತ ಭೂಮಿಯನ್ನು ಅದಗಿಂತ ಕಲುಷಿತಗೊಂಡು ನಾನಾ ದೇಶದಾದ್ಯಂತ ಕಲುಷಿತಗೊಂಡಿದೆ. ಆ ಕಲುಷಿತಗೊಂಡಿರ್ತಕ್ಕಂಥ ಭೂಮಿಯನ್ನು ನಾವು ಸಂರಕ್ಷಣೆ ಮಾಡಬೇಕಾದ್ರೆ ಹೇಗೆ ನಾವು ಹೇಗೆ ಭೂಮಿ ನಾಶ ಆಗ್ತದೆ ಅಂತ ಹೇಳಿದ್ರೆ ನಾವು ರೈತರಿಗೆ ಗೊತ್ತಾಗುತ್ತೆ. 10 ಎಕರೆ ಸರ್ವ ನಂಬರ್ ಜಮೀನಲ್ಲಿ ಒಂದೇ ಸರ್ವ ನಂಬರ್ ಇದೆ ಭೂಮಿಗೆ.
ಹತ್ತು ಜನರಲ್ಲಿ ನಾವು ನಡೆದುಕೊಂಡಾಗ ಹತ್ತು ಜನ ಒಂದಕ್ಕೆ ಆದಾಗ ಅಲ್ಲಿ ಭೂಮಿ ನಾಶ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಏತಕ್ಕಾಗಿ ಅಂದರೆ ಕಣಿವೆ ಮತ್ತು ನೀರಿನ ಅಂಶ ಆಗಿರ್ಬೋದು ಪ್ರತಿಯೊಂದನ್ನು ಎಷ್ಟು ವಿಶಾಲವಾಗಿ ಭೂಮಿ ಆವರಿಸಿಕೊಂಡಿರ್ತದೋ ಅಷ್ಟು ಭೂಮಿ ಕೊರತೆ ತರಲು ಸಾಧ್ಯ. ಭೂಮಿಗಳಲ್ಲಿ ನಾನಾ ರೀತಿಯ ಮಣ್ಣಿನ ವಿಧಗಳು ಕೂಡಿದ್ದಾವೆ. ಕೆಂಪು ಮಣ್ಣಿದೆ, ಅದು ರೆಡ್ ಸಾಯಿಲ್ ಅಂತ ಥರ, ಬ್ಲ್ಯಾಕ್ ಸಾಯಿಲು, ಕೆಲವು ಭೂಮಿಗಳ ಮೇಲೆ ಯಾವ ಫಲವತ್ತರ ಬೆಳೆ ಸಾಧ್ಯ ಆಗುತ್ತೆ ನಾವು. ಈಗ ಭೂಮಿ ಫಲವತ್ತತೆ ನಾವು ಕರ್ನಾಟಕದಲ್ಲಿ ಜಾಸ್ತಿ ಯಾವುದಪ್ಪ ಭೂಮಿ ಕೆರೆಸಾಯಿಲ್ ಅಂದಾಗ ಬ್ಲ್ಯಾಕ್ ಸಾಯಿಲ್ ಅಂದಾಗ ಹತ್ತಿ ಭತ್ತ. ಇದೇ ವೇಳೆ ಸರ್ಕಾರಿ ಸಹಾಯಕ ಅಭಿಯೋಜಕಿ ಶಾರದಾ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎಸ್ ಮಂಜುನಾಥ್ ಗೌಡ, ಕಾರ್ಯದರ್ಶಿ ಎಚ್ ಪ್ಯಾಟೆಗೌಡ, ಪ್ಯಾನೆಲ್ ವಕೀಲರು ಆದ ಮಲ್ಲಿಗೌಡ, ವೆಂಕಟೇಶ ನಾಯ್ಕ, ಕೇಸಣ್ಣ ಹುಸೇನ್, ಹಿರಿಯ ವಕೀಲರು ಆದ ಪತ್ತಾರ್ ವೀರಣ್ಣ, ಎಸ್ ಶ್ರೀನಿವಾಸ, ಸಿದ್ದಲಿಂಗಯ್ಯ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.